ಆ ಆಸ್ಪತ್ರೆಗೆ ಯಾವುದಾದ್ರೂ ಖಾಯಿಲೆ ಅಂತ ಹೋದರೆ ಇನ್ನೊಂದಷ್ಟತ್ತು ಇನ್ನೊಂದತ್ತು ಖಾಯಿಲೆಗಳನ್ನು ಸೇರಿಸಿಕೊಂಡು ಬರೋದು ಅಥವಾ ಅಂಟಿಸ್ಕೊಂಡು ಬರೋದು ಗ್ಯಾರಂಟಿ ಬಡವರ ಪಾಲಿಗೆ ಸಂಜೀವಿನಿ ಆಗಬೇಕಾಗಿದ್ದ ಅಥವಾ ವರವಾಗಬೇಕಾಗಿದ್ದ ಆಸ್ಪತ್ರೆ ಇದೀಗ ಶಾಪವಾಗಿ ಪರಿಣಮಿಸಿದೆ ಯಾವ ಊರಿನ ಆಸ್ಪತ್ರೆ ಏನಲ್ಲಿ ಅವ್ಯವಸ್ಥೆ ನಾವು ಹೇಳ್ತೀವಿ ಹರಿದ ಬೆಡ್ ಮೂರುಕು ಮಂಚ ಎಲ್ಲಂದ್ರಲ್ಲೇ ರೋಗಿಗಳಿಗೆ ಚಿಕಿತ್ಸೆ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯ ಅವ್ಯವಸ್ಥೆ ಹರಿದ ಬೆಡ್ ಮುರುಕು ಮಂಚ ಎಲ್ಲಂದ್ರಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಈ ದೃಶ್ಯ ಕಂಡು ಬಂದಿರುವುದು ಕೊಪ್ಪಳದ ಜಿಲ್ಲಾಸ್ಪತ್ರೆಯಲ್ಲಿ ಕೊಪ್ಪಳ ಜಿಲ್ಲಾಸ್ಪತ್ರೆಯ ತುರ್ತು ಚಿಕಿತ್ಸೆ ವಿಭಾಗದ ಮೂರನೇ ಅಂತಸ್ತಲ್ಲಿರುವ ವಾರ್ಡ್ಗೆ ಹೋದ್ರೆ ರೋಗ ಹಚ್ಚಿಕೊಂಡು ಬರಬೇಕಾಗುತ್ತೆ ಇಲ್ಲಿನ ಅಧ್ವಾನ ಅವ್ಯವಸ್ಥೆಯಲ್ಲಿ ರೋಗಿಗಳು ಪರದಾಡೋ ರೀತಿಯಾಗಿದೆ ಸರಿಯಾದ ಬೆಡ್ ಇಲ್ಲದೆ ಎಲ್ಲಂದ್ರಲ್ಲಿ ರೋಗಿಗಳನ್ನ ಮಲಗಿಸಿ ಚಿಕಿತ್ಸೆ ನೀಡ್ತಾ ಇದ್ದಾರೆ ವೈದ್ಯರು ಬೆಡ್ಶೀಟ್ ಕೂಡ ನೀಡದೆ ಹರಿದ ಬೆಡ್ಗಳ ಮೇಲಿನೇ ಕೆಲ ರೋಗಿಗಳಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಅಧಿಕಾರಿಗಳ ವಿರುದ್ಧ ಶಿವರಾಜ್ ತಂಗಡಗಿ ಗರಂ ಕೊಪ್ಪಳ ಜಿಲ್ಲಾ ತ್ರೈಮಾಸಿಕ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಆಸ್ಪತ್ರೆಯ ಅಭ್ಯವಸ್ಥೆ ಬಗ್ಗೆ ಪ್ರಸ್ತಾಪಿಸಿದ್ರು ಡಿಎಚ್ಒ ಅಲಕನಂದ ಮೊಳಗಿ ಹಾಗೂ ಕಿಮ್ಸ್ ನಿರ್ದೇಶಕ ವೈದ್ಯನಾಥ್ ಇಟಗಿ ವಿರುದ್ಧ ಕಿಡಿಕಾರಿದ್ರು ಆಸ್ಪತ್ರೆ ಸರಿಯಾಗಿ ಇಟ್ಕೊಳ್ಳೋಕೆ ಆಗದಿಲ್ಲ ಅಂದ್ರೆ ಈ ಸಂಬಳ ಕೊಡಬೇಕು ಅಂತ ತರಾಟೆಗೆ ತೆಗೆದುಕೊಂಡ್ರು ಸಮಸ್ಯೆಗಳು ಸಿಒನ್ ಯಾರಿಗೂ ಒಂದು ಇನ್ಸ್ಪೆಕ್ಷನ್ ನಮ್ಮ ಅಧಿಕಾರಿಗಳು ಹೇಳಿಕಾರಿಗಳು ನಾನು ಮಾಡ್ತೀನಿ ಮಾಡಿ ಅದನ್ನೇ ಸ್ಟ್ರೀಮ್ಲಲ್ಲಿ ತರುವಂತ ಕೆಲಸವನ್ನು ಮಾಡ್ತೀವಿ ಇನ್ನು ಎರಡು ದಿನಗಳ ಹಿಂದೆ ಇದೇ ಜಿಲ್ಲಾಸ್ಪತ್ರೆಯ ಟಾಯ್ಲೆಟ್ ನಲ್ಲಿ ಭ್ರೂಣ ಪತ್ತೆ ಆಗಿತ್ತು ಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾಪ ಆಗ್ತಾ ಇದ್ದ ಹಾಗೆ ದೊಡ್ಡ ಕೋಲಾಹಲವೇ ಎದ್ದಿತು ಬಿಜೆಪಿ ಸಂಸದ ಸಂಗಣ್ಣ ಕರಡಿ ಕೂಡ ಸಚಿವರ ಜೊತೆಗೆ ದನಿಗೂಡಿಸಿ ಡಿಎಚ್ಒ ತರಾಟೆಗೆ ತೆಗೆದುಕೊಂಡ್ರು ಒಂದು ಭ್ರೂಣ ಟಾಯ್ಲೆಟ್ ನಲ್ಲಿ ಪತ್ತೆ ಆಗುತ್ತೆ ಅಂದ್ರೆ ಆಸ್ಪತ್ರೆ ಸಿಬ್ಬಂದಿ ಏನ್ ಮಾಡ್ತಾ ಇದ್ರು ಅಂತ ಪ್ರಶ್ನಿಸಿದ್ರು ಈ ವೇಳೆ ಕಿಮ್ಸ್ ನಿರ್ದೇಶಕ ವೈಜನಾಥ್ ನಾವು ಪೊಲೀಸರಿಗೆ ದೂರ ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಇದಕ್ಕೆ ಮತ್ತೆ ಗರಂ ಆದ ಸಚಿವರು ನೀವೇನ್ರಿ ಮಾಡ್ತೀರಾ ಆಸ್ಪತ್ರೆಯಲ್ಲಿ ಸಿಸಿಟಿವಿ ಇಲ್ವಾ ಅಂತ ಗರಂ ಆದ್ರು ಸಚಿವರ ಏರು ಧ್ವನಿಗೆ ಮೆತ್ತಗಾದ ಅಧಿಕಾರಿಗಳು ಇನ್ನೊಮ್ಮೆ ಈ ರೀತಿ

ಒಟ್ನಲ್ಲಿ ಕೊಪ್ಪಳ ಜಿಲ್ಲಾಸ್ಪತ್ರೆ ನರಕ ದರ್ಶನ ಸ್ಥಿತಿ ಬಯಲಾಗ್ತಾ ಇದ್ದ ಹಾಗೆ ಸಚಿವರು ಗರೆಮಾಗಿದ್ದಾರೆ ಇನ್ನೊಂದು ವಾರದಲ್ಲಿ ಎಲ್ಲವೂ ಸರಿಯಾಗಬೇಕು ಅನ್ನೋ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಇನ್ನಾದರೂ ಎಸಿ ರೂಂನಲ್ಲಿ ಕೂತ್ಕೊಳ್ಳೋ ಅಧಿಕಾರಿಗಳು ಬಡ ಜೀವಗಳ ಕಡೆಗೆ ಗಮನ ಹರಿಸುತ್ತಾ ಕಾದು ನೋಡಬೇಕು ಮುಖಂಡ ಕತಿ ಪಬ್ಲಿಕ್ ಟಿವಿ ಕೊಪ್ಪಳ